ಮೆಕ್ಕೆಜೋಳ ತೊಳಿದೆ, ಇದನ್ನು ಫ್ರೈ ಮಾಡುವ ಫ್ರೈ ಮಾಡುವ ವಿಧಾನ ನಾನಿಲ್ಲಿ ಅಂಚಣ್ಣೆ ಇಟ್ಟಿದ್ದೀನಿ. ಇದನ್ನು ಫ್ರೈ ಮಾಡುವ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಇದರಲ್ಲಿ ಸ್ವಲ್ಪ ಎಣ್ಣೆವನ್ನು ಸೇರಿಸುವ ಇದರಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ತಿದ್ದೀನಿ. ಇದನ್ನು ಚೆನ್ನಾಗಿ ಸಹ ಮಿಕ್ಸ್ ಮಾಡಬಲ್ಲ. ಅದನ್ನು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡುವ ತುಂಬ ಟೇಸ್ಟಿ ಆಗುತ್ತದೆ. ಎಣ್ಣೆ ಮಾಡಿ ಒಮ್ಮೆ ನೋಡ್ಬೋದು ತುಂಬ ಎಲ್ಲ ಚೆನ್ನಾಗಿ ಸಹ ಫ್ರೈ ಆಗಿದೆ. ಇದನ್ನು ಸ್ಟವ್ ಆಫ್ ಮಾಡುವ. ಇದರಲ್ಲಿ ಒಂದು ಸ್ಪೂನ್ ಉಪ್ಪು ಸೇರಿಸುವ. ಮೆಕ್ಕೆಜೋಳ ರೆಡಿ ಆಗಿದೆ, ತುಂಬ ಟೇಸ್ಟಿ ಆಗಿದೆ. ಪ್ಲೀಸ್ ನನ್ನ ಚಾನಲ್ ಯಾರನ್ನು ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.